ಏನು ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಜೆ ಸಿ ಬಿ ನಾರಾಯಣ ಬಿಂದಾಸ್ ಆಗಿ ಲೈಫ್ ಅನ್ನ ನಡೆಸಿರೋದು ಜೈಲ್ನಲ್ಲಿ ಬಿಂದಾಸ್ ಲೈಫ್ ಬಗ್ಗೆ ನಾರಾಯಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪೊಲೀಸರು ಈಗ ವಿಡಿಯೋ ನೀಡಿದ್ದಾರೆ ನನ್ನ ವಿರುದ್ಧ ಕೆಲ ಪೊಲೀಸ್ ಅಧಿಕಾರಿಗಳು ಷಡ್ಯಂತ್ರ ಮಾಡಿದ್ದಾರೆ ಎರಡ್ ಸಾವಿರದ ಹದಿನೆಂಟರ ಬಳಿಕ ನಾನು ಪರಪ್ಪನ ಅಗ್ರಹಾರಕ್ಕೆ ಹೋಗಿಲ್ಲ ನನ್ನ ಮೇಲೆ ಇಬ್ಬರು ಅಧಿಕಾರಿಗಳು ಸುಳ್ಳು ಕೇಸನ್ನು ದಾಖಲಿಸಿದ್ದಾರೆ ತಮ್ಮ ಇಲಾಖೆಯ ಮಾನವನ ತಾವೇ ಹರಾಜು ಹಾಕ್ತಿದ್ದಾರೆ ಅಂತ ಜೈಲಿನ ವಿಡಿಯೋ ಬಗ್ಗೆ ಜೆ ಸಿ ಬಿ ನಾರಾಯಣ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ಜೆ ಸಿ ಬಿ ನಾರಾಯಣ್ ಜೈಲಿನಲ್ಲಿ ಇದ್ದಂಥ ಸಂದರ್ಭದಲ್ಲಿನೇ ವಿಡಿಯೋವನ್ನು ಮಾಡಿ ಒಂದು ವಿಡಿಯೋವನ್ನು ಕಳುಹಿಸಿದರು ಸೊ ಜೈಲಿನಲ್ಲಿ ಬಿಂದಾಸ್ ಲೈಫ್ ಹೇಗಿರುತ್ತೆ ಪೊಲೀಸರಿಗೆ ಕಾಸು ಕೊಟ್ಟರೆ ಹೇಗಿರುತ್ತೆ ಅನ್ನುವಂಥ ವಿಡಿಯೋ ಅದಾದ ನಂತರ ಎರಡು ಸಾವಿರದ ಹದಿನೆಂಟರ ಬಳಿಕ ನಾನು ಪರಪ್ಪನ ಅಗ್ರಹಾರಕ್ಕೆಲ್ಲ ಹೋಗಿಲ್ಲ ನನ್ನ ಮೇಲೆ ಇಬ್ಬರು ಅಧಿಕಾರಿಗಳು ಸುಳ್ಳು ಕೇಸ್ ದಾಖಲಿಸಿದ್ದಾರೆ ತಮ್ಮ ಇಲಾಖೆಯ ಮಾನವನ ತಾವೇ ಹರಾಜು ಹಾಕಿಕೊಳ್ತಾ ಇದ್ದಾರೆ ಅಂತ ಈ ಜೈಲಿನ ವಿಡಿಯೋ ಬಗ್ಗೆ ಜೆ ಸಿ ಬಿ ನಾರಾಯಣ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಮತ್ತೆ ನಾವಲ್ಲಿ ಐಷಾರಾಮಿ ಜೀವನ ನಡೆಸ್ತಾ ಇದೀರಿ ಅಂತ ಹೇಳ್ತಾ ಇದಾರಲ್ಲ ಅದು ಸತ್ಯಕ್ಕೆ ದೂರವಾದಂಥದ್ದು ಅಲ್ಲಿ ನಾವಿದ್ದಾಗ ಆ ಪರಿಸ್ಥಿತಿ ಇತ್ತು ಕೊಡಲೇಬೇಕು ಅಂದರೆ ಅಲ್ಲಿ ಆಗ್ತಿರಲಿಲ್ಲ ಅದು ನಾನು ಹೇಳೋದಲ್ಲ ಅಲ್ಲಿ ಕೆಲವರು ಇರೋವಂಥ ಅದನ್ನು ಹೇಳ್ತಾರೆ ಒಂದಷ್ಟು ಅಧಿಕಾರಿಗಳದ್ದು ಒಂದಷ್ಟು ದಾಖಲೆಗಳು ಸಿಕ್ಕಿದೆ ಅದನ್ನು ನಾನು ಅವ್ರ ಮೇಲೆ ಯಾರ ಮೇಲೆ ಸರಿ ಸರಿಯಿಲ್ಲ ಸಮಯ ಅಲ್ಲ ದೂಷಣೆ ಮಾಡೋಂಥ ಸಮಯ ಅಲ್ಲ ಅಂದರೆ ಇದು ಒಬ್ಬ ನನಗೂ ಒಬ್ಬ ಇನ್ಸ್ಪೆಕ್ಟ್ರಿಗೆ ಇನ್ನೊಬ್ಬರು ಇನ್ಸ್ಪೆಕ್ಟ್ರಿಗೆ ಒಂದು ವೈಷಮ್ಯ ಇತ್ತು ಆ ವೈಷಮ್ಯದಲ್ಲಿ ಇದನ್ನು ತೆಗೆದುಕೊಂಡಂಗೆ ಉದ್ದೇಶಪೂರ್ವಕವಾಗಿ ಈವಾಗಿ ಇದನ್ನು ಬಿಟ್ಟು ಬೇಕಂತ ನನಗೆ ನನ್ನ ಕೆಟ್ಟು ತರಬೇಕು ನಂಗೆ ಡ್ಯಾಮೇಜ್ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ನನ್ನ ಮೇಲೆ ಫಾಲ್ಸ್ ಕೇಸ್ಗಳು ಮಾಡಿ ಆ ಫಾಲ್ಸ್ ಕೇಸ್ ವಿರುದ್ಧ ನಾನು ನ್ಯಾಯಾಲಯಕ್ಕೆ ಹೋಗ್ತೀನಿ ಆ ನ್ಯಾಯಾಲಯದಲ್ಲಿ ಈಗ ದಾವೆ ಇದೆ ದಾವೆ ಇರೋದ್ರಿಂದ ನಾನು ಅವ್ರ ಹೆಸರುಗಳು ಹೇಳೋದಕ್ಕೆ ಇದರಲ್ಲಿಲ್ಲ ಮುಂದೆ ಖಂಡಿತ ನನ್ನ ಮುಂದೆ ಅವ್ರದ್ದು ಎಲ್ಲ ಬೇರೆ ದಾಖಲೆಗಳೆಲ್ಲ ಇದೆ ಆ ದಾಖಲೆಗಳೆಲ್ಲ ಸಮ ತಗೊಂಡು ನಾನು ಪ್ರಸ್ ಮೀಟೇ ಮಾಡ್ತೀನಿ ಇದು ಯಾಕಂದರೆ ನಾನು ಬದುಕೋದಕ್ಕೆ ನನ್ನದೇ ಆದಂಥ ಒಂದು ಜೀವನ ಇದೆ ನನ್ನ ಫ್ಯಾಮಿಲಿ ಇದೆ ಅದಕ್ಕೋಸ್ಕರ ನಾನು ಅದನ್ನು ಹೋರಾಟ ನಾನು ಮಾಡಲೇಬೇಕು ಬೇರೆ ದಾರಿ ಇಲ್ಲ ಪದೇ ಪದೇ ನನ್ನ ಮೇಲೆ ಫಾಲ್ಸ್ ಕೇಸ್ಗಳನ್ನ ಯಾಕೆ ಮಾಡ್ತಾಯಿದ್ದೀರದಕ್ಕೂ ಅನ್ನೋದಕ್ಕೂ ಥರ ಅದು ಎವಿಡೆನ್ಸ್ ಇದೆ ಅದು ಅದನ್ನ ತಂದು ಕೊಡ್ತೀನಿ ನೇರವಾಗಿ ಮಾಧ್ಯಮದಲ್ಲಿ ಕೂತ್ಕೊಳ್ತೀನಿ ಕೂತ್ಕೊಂಡು ಅದಕ್ಕೆ ಉತ್ತರ ಕೊಡ್ತೀನಿ ಕಾರಣ ಏನಂತ ಮಾಡಿಸಿದಂಥ ಯಾರು ಆಫೀಸರ್ ಇದ್ದಾನೆ ಪೊಲೀಸು ಇನ್ಸ್ಪೆಕ್ಟ್ರು ಮತ್ತು ಇನ್ನೊಬ್ಬರು ಪೊಲೀಸ್ ಇನ್ಸ್ಪೆಕ್ಟ್ರು ಅವರು ಇದಕ್ಕೆ ಮುಂಚೆ ನನ್ನ ಕೇಸನ್ನ ಒತ್ತಡ ಹಾಕಿ ಕೇಸ್ ವಾಪಸ್ ತಗೋ ಅಂತಂದರು ಸುಮಾರು ಸಲ ನನ್ನ ಸ್ನೇಹಿತರು ನಮ್ಮ ಬ್ರದರು ತುಂಬ ಜನಕ್ಕೆ ಹೇಳಿದ್ರು ಅದನ್ನು ನಾನು ಕೇಳಿಲ್ಲ ಯಾಕಂದ್ರೆ ನಾನು ತುಂಬ ಸೊಬಲಾಗಿದ್ದೀನಿ ಒಂದೆರಡಲ್ಲ ಸುಮಾರು ನನ್ನ ಮೇಲೆ ಹದಿನೆಂಟರಿಂದ ಇಪ್ಪತ್ತು ಕೇಸುಗಳ ತನಕ ಸುಳ್ಳು ಕೇಸುಗಳನ್ನ ನನ್ನ ಮೇಲೆ ಫಾಲ್ಸ್ ಕೇಸುಗಳನ್ನ ಹಾಕಿದ್ದಾರೆ ಇಷ್ಟು ಅದು ಹದಿನೆಂಟು ಇಪ್ಪತ್ತು ಕೇಸುಗಳಲ್ಲೂ ನನಗೆ ಎವಿಡೆನ್ಸ್ ಇದೆ ನನಗೆ ಸುಳ್ಳು ಕೇಸ್ಗಳು ಮಾಡಿರೋದಕ್ಕೆ ನನ್ನ ದಾಖಲೆ ಇದೆ ಆ ದಾಖಲೆ ಇಟ್ಕೊಂಡು ನಾನು ನ್ಯಾಯಾಲಯದ ಮೊರೆ ಹೋಗ್ತೀನಿ ನನಗೇನು ಬೇಕು ನನಗೆ ನಾನು ಬದುಕೋದಕ್ಕೊಂದು ಇದು ಬೇಕು ನಾನು ನೆಮ್ಮದಿಗೆ ಹೆಂಥಿ ಮಕ್ಕಳ ಜೊತೆ ಬದುಕ್ತಾ ಇದ್ದೀನಿ ನನಗೆ ಯಾವುದು ಬೇಡ ಅಂತ ಇವರು ಪದೇ ಪದೇ ಏನಾದರೂ ಒಂದು ಡ್ಯಾಮೇಜ್ ಮಾಡಬೇಕು ಅನ್ನೋ ಉದ್ದೇಶಕ ಇದನ್ನು ಈವಾಗ ಈ ವಿಷಯ ತಂದು ಇದನ್ನು ಇದನ್ನು ಯಾರ ಯಾರತ್ರ ಇತ್ತು ಅಂತ ಯಾರ ಅಧಿಕಾರಿ ಹತ್ರ ಇತ್ತು ಗೊತ್ತು ಅಧಿಕಾರಿ ತೆಗೆದುಕೊಂಡೋಗಿ ಮತ್ತೆ ಈ ಪೊಲೀಸ್ ಇಲಾಖೆನೇ ತಂದು ಬೀದಿಗೆ ಇಟ್ಕೊಳ್ತಾ ಇದ್ದೆ ಅವರೇ ನಾವಲ್ಲ ಪೊಲೀಸ್ ಇಲಾಖೆನೇ ಅದನ್ನು ಪ್ರಚಾರ ಮಾಡಿಕೊಂಡು ನೋಡ್ತಾ ತಂದುಕೊಳ್ತಾ ಇದ್ದಾರೆ ಇದನ್ನು ಪದೇ ಪದೇ ಯಾಕೆ ನನಗೆ ಹಿಂಗೆ ಮಾಡ್ತಾಯಿದ್ದಾರೆ ಅಂತಂದರೆ ನಾನು ಎಲ್ಲಿ ಯಾಕೆ ಏನು ಈ ರೌಡಿ ಶೂಟ್ರ್ ಅನ್ನೋ ಒಂದು ಪಟ್ಟಿ ಇದೆಯಲ್ಲ ಪಟ್ಟಿನ ಕಂಟಿನ್ಯೂ ಮಾಡಬೇಕು ಅನ್ನೋ ಒಂದು ದೇಶ ಕೆಲವು ರಾಜಕಾರಣಿಗಳಲ್ಲಿ ಇಲ್ಲಿದೆ ಹೇಗಾದರೂ ಮಾಡಿ ಒಂದು ಕಂಟಿನ್ಯೂ ಆಗಬೇಕು ಅವನು ಇದಾಗಬಾರ್ದು ಕ್ಲೋಸ್ ಆಗಬಾರ್ದು ಒಂದು ರೌಡಿ ಪಟ್ಟಿ ಕ್ಲೋಸ್ ಆಗಬಾರ್ದು ನಾವು ಮನೆ ಹತ್ರ ಆವಾಗ ಅವಾಗ ಪೊಲೀಸರನ್ನು ಕಳಿಸ್ತಾ ಇರಬೇಕು ಅನ್ನೋದು ಕೆಲವರು ಇಲ್ಲಿ ಚಾಳಿ ಇದೆ ಇಲ್ಲಿ ಕೆಲವರು ಇದ್ದಾರೆ ಅವ್ರ ಪಾಪ ಅವ್ರನ್ನ ಕಂಡ್ರೆ ಪೊಲೀಸರಿಗೆ ಪಾಪ ಫುಲ್ಲು ಭಯ ಏನು ಮಾಡೋಣ ಅವ್ರ ಪಾಪ ಮನೆಯಲ್ಲಿ ಮಲಗಾಕ್ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ ಆ ರಾಜಕಾರಣಿಗಳಿಗೆ ಕಂಡು ಅವನು ಪುಡೋ ರಾಜಕಾರಣಿ ಆ ರಾಜಕಾರಣಿ ಕಂಡ್ರೆ ಯಾಕೆ ಇವರು ಇಷ್ಟು ಭಯ ಪಡ್ತಾರೋ ನನಗೆ ಗೊತ್ತಿಲ್ಲ ಆ ರಾಜಕಾರಣಿ ಚಿತ್ರದಲ್ಲಿ ಈ ಒಂದು ಮಹಾ ನೀರು ಮಹಾನ್ ಘನಕಾರ್ಯ ಮಾಡಿರೋಂಥ ಇಲಾಖೆ ಆಫೀಸರ್ಗಳು ಅವ್ರದ್ದು ಕರ್ಮಕಾಂಡ ತುಂಬ ಇದೆ ತರ್ತೀನಿ ಅದನ್ನು ಬೈಗಲಿಗೆ ತರ್ತೀನಿ ಪ್ರಯತ್ನ ಮಾಡ್ತೀನಿ ಹೋಗಬಾರ್ದು ಆದ್ರೆ ತರ್ತೀನಿ ಈಗ ನನ್ನ ಬಗ್ಗೆ ತಂದಾಗ ಅವ್ರ ಬಗ್ಗೆ ನಾನು ತರೋದ್ರಲ್ಲಿ ಏನು ಸಂಶಯ ಇಲ್ಲ ಮತ್ತು ನಾವಲ್ಲಿ ಐಷಾರಾಮಿ ಜೀವನ ನಡೆಸ್ತಾಯಿದ್ದೀರಿ ಅಂತ ಹೇಳ್ತಾ ಇದ್ದೀರಲ್ಲ ಅದು ಸತ್ಯಕ್ಕೆ ದೂರವಾದಂಥದ್ದು ಅಲ್ಲಿ ನಾವಿದ್ದಾಗ ಆ ಪರಿಸ್ಥಿತಿ ಇತ್ತು ಕೊಡಲೇಬೇಕು ಕೊಟ್ಟಿಲ್ಲ ಅಂದರೆ ಅಲ್ಲಿ ಆಗ್ತಿರಲಿಲ್ಲ ಅದು ನಾನು ಹೇಳೋದಲ್ಲ ಅಲ್ಲಿ ಕೆಲವರು ಇರೋವಂಥವೇ ಅದನ್ನು ಹೇಳ್ತಾರೆ ಒಂದಷ್ಟು ಅಧಿಕಾರಿಗಳದು ಒಂದಷ್ಟು ದಾಖಲೆಗಳು ಸಿಕ್ಕಿದೆ ಅದನ್ನು ನಾನು ಅವ್ರ ಮೇಲೆ ಯಾರ ಮೇಲೆ ಹೇಳೋಂಥದ್ದು ಸರಿ ಇಲ್ಲ ಸಮಯ ಅಲ್ಲ ದೂಷಣೆ ಮಾಡೋಂಥ ಸಮಯ ಅಲ್ಲ